ಹಾಯ್ ಗೈಸ್ ಈ ವಿಡಿಯೋದಲ್ಲಿ ನಾವು ರನ್ ಮಾಡ್ತಿರೋ ಟೆಲಿಗ್ರಾಮ್ ಬೋರ್ಡ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಯಾವ ಟಾಸ್ಕ್ ನ ಕಂಪ್ಲೀಟ್ ಮಾಡ್ಬೇಕಂತ ನೋಡೋಣ ಈ ಟಾಸ್ಕ್ ಮೇಲೆ ಆಲ್ರೆಡಿ ಜುಲೈ ಮಂತ್ ಅಲ್ಲಿ ಒಂದ್ ವಿಡಿಯೋ ಮಾಡಿದ್ದೆ ಆ ವಿಡಿಯೋನ ಫಸ್ಟ್ ನೋಡ್ಬಿಟ್ಟು ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ರಿ ಏನಕ್ಕೆ ಆ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನೋದನ್ನ ಡಿಸ್ಕಸ್ ಮಾಡಿದ್ದೆ ಆ ಪಾಯಿಂಟ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಲ್ಲ ಮತ್ತೆ ತುಂಬಾ ಜನ ಎರಡರಿಂದ ಮೂರ್ ಪ್ರಾಜೆಕ್ಟ್ ಅಲ್ಲಿ ಮಾತ್ರ ಫೋಕಸ್ ಮಾಡ್ತಿದ್ದೀರಾ ಆ ಪ್ರಾಜೆಕ್ಟ್ ಗಳು ಅನೌನ್ಸ್ ಮಾಡಿ ಪೇಮೆಂಟ್ ಸರಿಯಾಗಿ ಮಾಡಿಲ್ಲ ಅಂದ್ರೆ ಡಿಸಪಾಯಿಂಟ್ ಆಗ್ತೀರಾ ಹಂಗಾಗಿ ಅಟ್ ಲೀಸ್ಟ್ ಹತ್ತರಿಂದ ಹದಿನೈದು ಬಾಟ್ಸ್ ಗಳಲ್ಲಿ ಆಕ್ಟಿವ್ ಆಗಿ ಟಾಸ್ ಗಳನ್ನ ಕಂಪ್ಲೀಟ್ ಮಾಡ್ತಾ ಇರ್ರಿ ನಮ್ಮ ಚಾನಲ್ ಅಲ್ಲಿ ಶೇರ್ ಮಾಡಿರೋ ಬಾಟ್ಸ್ ಗಳಲ್ಲಿ ಬೆಸ್ಟ್ ಹದಿನೈದು ಬಾಟ್ಸ್ ಗಳನ್ನ ಸೆಲೆಕ್ಟ್ ಮಾಡಿದೀನಿ ಇದ್ರಲ್ಲಿ ಇಂಪಾರ್ಟೆಂಟ್ ಆಗಿ ಯಾವ್ಯಾವ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡ್ಬೇಕಂತ ನೋಡೋಣ ಇದರಲ್ಲಿ ಫಸ್ಟ್ ಬಾಟ್ ಬಂದ್ಬಿಟ್ಟು ಮಿಮಿಫೆ ಇನ್ನು ನೀವು ಕೆಳಗೆ ನೋಡ್ಕೊಂಡ್ರೆ ಎನ್ ಸೆಕ್ಷನ್ ಅಲ್ಲಿ ಟಾಸ್ ಗಳು ಇರುತ್ತೆ ಈ ಟಾಸ್ಕ್ ಗಳ ಕಂಪ್ಲೀಟ್ ಮಾಡೋದ್ರಿಂದ ಪಾಯಿಂಟ್ಸ್ ಮತ್ತೆ ಎನರ್ಜಿ ಅನ್ನೋದು ಕ್ಲೇಮ್ ಮಾಡ್ಕೋಬಹುದು ಇದರಲ್ಲಿ ಯೂಟ್ಯೂಬ್ ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಯೂಟ್ಯೂಬ್ ಚಾನಲ್ ಅಂತ ಲಿಂಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಓಪನ್ ಆಗಿದೆ ಮತ್ತೆ ಬ್ಯಾಕ್ ಬಂದರೆ ಸ್ವಲ್ಪ ಕೆಳಗೆ ಸ್ಪೋಲ್ ಮಾಡಿಕೊಂಡ್ರೆ ನಿಮಗೆ ಟೈಮ್ ಅನ್ನೋದು ತೋರಿಸುತ್ತೆ ಈ ಟೈಮ್ ಕಂಪ್ಲೀಟ್ ಆಗ್ತಿದ್ದಂಗೆ ಆನ್ಸರ್ ಅನ್ನೋದು ಎಂಟರ್ ಮಾಡಿಬಿಟ್ಟು ಪಾಯಿಂಟ್ಸ್ ಮತ್ತು ಎನರ್ಜಿ ಅನ್ನೋದು ಕ್ಲೇಮ್ ಮಾಡ್ಕೋಬೋದು ಈ ಯೂಟ್ಯೂಬ್ ಟಾಸ್ಕಿಂಗ್ ಆನ್ಸರ್ಗಳನ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡಿರ್ತೀನಿ ಒಂದು ವೇಳೆ ನಿಮ್ಗೆ ಏನಾದ್ರು ಆನ್ಸರ್ ಯಾವ ರೀತಿ ಸರ್ಚ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಅಂದರೆ ಯೂಟ್ಯೂಬ್ ಟಾಸ್ಕಲ್ಲಿ ಟೈಟಲ್ ಇರುತ್ತಲ್ಲ ಅದನ್ನು ನೆನ್ಪಿಟ್ಕೊಂಡ್ಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿ ಟಾಪಲ್ಲಿ ತ್ರೀ ಡಾಟ್ಸ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದರೆ ಸರ್ಚ್ ಆಪ್ಷನ್ ಬರುತ್ತೆ ಅದರಲ್ಲಿ ಸರ್ಚ್ ಮಾಡಿದರೆ ರಿಸಲ್ಟ್ ಬರುತ್ತೆ ಆ ರಿಸಲ್ಟ್ ಕೆಳಗೆ ನಿಮಗೆ ಆನ್ಸರ್ಸ್ ಇರುತ್ತೆ ಆ ನ ಎಂಟರ್ ಮಾಡಿಬಿಟ್ಟು ಪಾಯಿಂಟ್ಸ್ ಮತ್ತು ಏನೋ ಅನ್ನೋದು ಕ್ಲೇಮ್ ಮಾಡ್ಕೋಬೋದು ಈ ರೀತಿ ಟಾಸ್ಕ್ಗಳಲ್ಲಿ ಟ್ವಿಟರ್ ಟಾಸ್ಕ್ನ ಕಂಪ್ಲೀಟ್ ಮಾಡ್ಬೇಕಾದ್ರೆ ಟ್ವಿಟರ್ನ ವೆರಿಫೈ ಮಾಡ್ಕೊಳೋದಕ್ಕೆ ಹೇಳುತ್ತೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಟ್ವಿಟರ್ ಅಕೌಂಟಿಂದ ಲಾಗಿನ್ ಆಗಿಬಿಟ್ಟು ಬ್ಯಾಕ್ ಬಂದರೆ ಅಕೌಂಟ್ ಅನ್ನೋದು ವೆರಿಫೈ ಆಗುತ್ತೆ ನೆಕ್ಸ್ಟ್ ಅವ್ರು ಮೆನ್ಷನ್ ಮಾಡಿರೋ ಟ್ವಿಟರ್ ಅಕೌಂಟ್ನ ಫಾಲೋ ಮಾಡಿಬಿಟ್ಟು ಬ್ಯಾಗ್ ಬಂದುಬಿಟ್ಟು ಚೆಕ್ ಮಾಡಿದರೆ ಟಾಸ್ಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋ ಟಾಸ್ಕಲ್ಲಿ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಬಿಟ್ಟು ಅಟ್ಲೀಸ್ಟ್ ಐದು ದಿವಸವರು ಆ ಚಾನಲ್ ಇರಬೇಕು ಇಲ್ಲಾಂದರೆ ನೀವು ಜಾಯ್ನ್ ಆಗಿದ ತಕ್ಷಣನೇ ಎಕ್ಸಿಟ್ ಆಗಿಬಿಟ್ರೆ ಟಾಸ್ಕ್ ಕಂಪ್ಲೀಟ್ ಆದಾಗ ನಿಮಗೆ ಪಾಯಿಂಟ್ಸ್ ಅನ್ನೋದು ಕೊಡ್ತಾರೆ ಆದರೆ ಅವ್ರು ರೀ ರಿವೆರಿಫೈ ಮಾಡಿದಾಗ ನೀವು ಆ ಚಾನಲಲ್ಲಿ ಇಲ್ಲ ಅಂದರೆ ಅಟ್ಲೀಸ್ಟ್ ಐದು ದಿವಸ ಆದರೂ ಅದ್ರ ನಿಮ್ಗೆ ಎಷ್ಟು ರಿವಾರ್ಡ್ ಕೊಟ್ಟಿದ್ದಾರೋ ಅದ್ರ ಅಷ್ಟು ಪೆನಾಲ್ಟಿ ಆಗ್ತಾರೆ ಅಂದರೆ ಏಳು ಲಕ್ಷದ ಐವತ್ತು ಸಾವಿರ ಪಾಯಿಂಟ್ಸ್ ಕೊಟ್ಟಿದ್ರೆ ನೀವೇನಲ್ಲ ಟಾಸ್ಕ್ ನೀಟಾಗಿ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಲ ಹದಿನೈದು ಲಕ್ಷ ಪಾಯಿಂಟ್ಸ್ ಅನ್ನೋದು ಕಟ್ ಮಾಡ್ಕೊತಾರೆ ಎನ್ ಎಚ್ ಡಿ ಬಾಕ್ಸ್ನಿಂದ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಸ್ಪಿನ್ಸ್ ಮಾಡೋದ್ರಿಂದ ನಿಮಗೆ ಪಾಯಿಂಟ್ಸು ಹೆಲ್ತ್ ಡ್ಯಾಮೇಜು ಮತ್ತು ಬೂಸ್ಟರ್ ಅನ್ನೋದು ಸಿಗುತ್ತೆ ನಾರ್ಮಲ್ ಆಗಿ ನೀವು ಸ್ಪಿನ್ ಮಾಡಿದ್ರೆ ಒಂದು ಸ್ಪಿನ್ಗೆ ಒಂದು ಎನರ್ಜಿ ಅನ್ನೋದು ಕನ್ಸ್ಯೂಮ್ ಆಗುತ್ತೆ ಇದ್ರ ಬದಲು ಒಂದು ಸ್ಪಿನ್ಗೆ ಐದು ಎನರ್ಜಿ ಕನ್ಸ್ಯೂಮ್ ಆಗೋ ರೀತಿ ಸೆಟ್ ಮಾಡ್ಕೊಡ್ರಿ ಅದಕ್ಕೆ ನೀವು ಇಲ್ಲಿ ಒನ್ ಎಕ್ಸ್ ಅಂತ ಇದು ನೋಡ್ರಿ ಅದನ್ನು ಫೈವ್ ಎಕ್ಸ್ ಸೆಟ್ ಮಾಡ್ಕೊಂಬಿಟ್ಟು ಸ್ಪಿನ್ ಮಾಡ್ರಿ ಈ ರೀತಿ ಸ್ಪಿನ್ ಮಾಡೋದ್ರಿಂದ ನಿಮಗೆ ಹೆಲ್ತ್ ಡ್ಯಾಮೇಜ್ ಅನ್ನೋದು ಜಾಸ್ತಿ ಸಲ್ಲಿ ಬರುತ್ತೆ ಮತ್ತೆ ನೀವು ಸ್ಪಿನ್ ಬಟನ್ ಮೇಲೆ ಪದೇ ಪದೇ ಪ್ರೆಸ್ ಮಾಡೋ ಬದಲು ಒಂದು ಸೆಕೆಂಡ್ ಜಸ್ಟ್ ಸ್ಪಿನ್ ಬಟನ್ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡು ಬಿಟ್ರೆ ಸಾಕು ಆಟೋಮೆಟಿಕ್ ಅಯ್ದೆ ಸ್ಪಿನ್ ಆಗ್ತಾ ಇರುತ್ತೆ ಎನರ್ಜಿ ಮುಗಿಯೋವರೆಗೂ ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ಇದರಲ್ಲಿ ನೀವು ಏನು ಸೆಕ್ಷನ್ ಅಲ್ಲಿ ಬಂದ್ರೆ ಡೈಲಿ ರಿವಾರ್ಡ್ಸ್ ಅಂತ ಇರುತ್ತೆ ಅದ್ರಲ್ಲಿ ಹೋಗ್ಬಿಟ್ಟು ನೀವು ಒಂದು ದಿವಸನು ಮಿಸ್ ಮಾಡ್ದೆ ಡೈಲಿ ಚೆಕ್ ಇನ್ ಆಗ್ತಾ ಇರೋ ಫಸ್ಟ್ ದಿವಸ ನೋಡಿದ್ರೆ ನಿಮಗೆ ಪಾಯಿಂಟ್ಸ್ ಬರುತ್ತೆ ಅದೇ ರೀತಿ ಎರಡನೇ ಎರಡನೇ ದಿವಸ ನೋಡಿಕೊಂಡ್ರೆ ಗೀಸ್ ಕೊಡ್ತಾ ಇದ್ದಾರೆ ಈ ರೀತಿ ಕಂಟಿನ್ಯೂ ಚೆಕ್ ಇನ್ ಮಾಡ್ಕೊಂಡು ಹೋಗ್ತಾರೆ ಏಳನೇ ದಿವಸಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸ್ಕಿನ್ ಕೊಡ್ತಾರೆ ಇದೇ ರೀತಿ ಮತ್ತೆ ಸೆಕೆಂಡ್ ವೀಕ್ ಇರುತ್ತೆ ತಂಡ ಇರುತ್ತೆ ಒಂದು ದಿವಸನೂ ಮಿಸ್ ಮಾಡಿದ್ರೆ ಪ್ರತಿ ದಿವಸನೂ ಈ ಡ್ರಾಪ್ ಕ್ಲೋಸ್ ಆಗೋರ್ಗ ಡೈಲಿ ಚೆಕ್ ಇನ್ ಆಗ್ತಾರ್ರಿ ಬ್ಯಾಕ್ ಬಂದಿ ಕೆಳಕ್ ಮಾಡಿಕೊಂಡ್ರೆ ಇಲ್ಲಿ ಟಾಸ್ಕ್ ಗಳೆಲ್ಲ ಕಂಪ್ಲೀಟ್ ಮಾಡ್ರಿ ಮತ್ತೆ ಯೂಟ್ಯೂಬ್ ಟಾಸ್ಕ್ ಮಿಸ್ ಮಾಡ್ದಾರೆ ಡೈಲಿ ಯೂಟ್ಯೂಬ್ ವೀಡಿಯೋಸ್ ಚೆಕ್ ಮಾಡಿಬಿಟ್ಟು ಒಂದು ಗಂಟೆ ಬಿಟ್ಬಿಟ್ಟು ಮತ್ತೆ ಬಂದು ಆ ಟಾಸ್ಕ್ ಕಂಪ್ಲೀಟ್ ಮಾಡ್ರಿ ನೆಕ್ಸ್ಟ್ ಬೈ ಸ್ಕಿನ್ ಅಲ್ಲಿ ಸ್ಕಿನ್ಸ್ ಅಲ್ಲಿ ನಿಮ್ಗೊಂದು ಫ್ರೀ ಸ್ಕಿನ್ ಇರುತ್ತೆ ಕ್ರಿಪ್ಟಿ ಅಂತ ಆ ಸ್ಕಿನ್ ಬೈ ಮಾಡಿಕೊಡ್ರಿ ಇದೇ ಅಚೀವ್ಮೆಂಟ್ಸ್ ಎಲ್ಲ ಹೋಗ್ಬಿಟ್ಟು ನಿಮ್ಮ ಕೈಯಲ್ಲಿ ಯಾವ ಅಚೀವ್ಮೆಂಟ್ಸ್ ಕಂಪ್ಲೀಟ್ ಮಾಡೋಕಾಯ್ತು ಆ ಅಚೀವ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ರಿ ಇವಾಗ ಒಂದೊಂದೇ ಅಚೀವ್ಮೆಂಟ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡ್ಬೇಕಂತ ಹೇಳ್ತೀನಿ ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಅಪ್ಗ್ರೇಡ್ ಕಾರ್ಡ್ಸ್ ನಿಮ್ಮ ನಿಮ್ಮತ್ರ ಏನಾದ್ರೂ ಲೆವೆಲ್ ಟು ಕಿನ್ನ ಮೇಲೆ ಹತ್ತಕ್ಕಿಂತ ಜಾಸ್ತಿ ಕಾರ್ಡ್ಸ್ ಇದ್ರೆ ಫಸ್ಟ್ ಅಚೀವ್ಮೆಂಟ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇದರಲ್ಲಿ ಅದೇ ಇಪ್ಪತ್ತೈದು ಕಾರ್ಡ್ ಕಿನ್ನ ಜಾಸ್ತಿ ಇದ್ರೆ ಲೆವೆಲ್ ಟು ಮೇಲೆ ನಿಮ್ಗೆ ಸೆಕೆಂಡ್ ಅಚೀವ್ಮೆಂಟ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಈ ರೀತಿ ಅಚೀವ್ಮೆಂಟ್ಸ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಡ್ರಿ ಫಸ್ಟ್ ಅಲ್ಲಿ ಆಪ್ಷನ್ ಅಲ್ಲಿ ನೋಡ್ಕೊಂಡ್ರೆ ನಿಮ್ಮ ಹತ್ರ ಇಷ್ಟು ಲೆವೆಲ್ ಹದಿನೈದಕ್ಕಿಂತ ಜಾಸ್ತಿ ಕಾರ್ಡ್ಸ್ ಇದೆ ಅನ್ನೋದ್ರ ಮೇಲೆ ಅಚೀವ್ಮೆಂಟ್ಸ್ ಕಂಪ್ಲೀಟ್ ಆಗುತ್ತೆ ಅದೇ ರೀತಿ ಮೂರನೇದು ನೋಡಿಕೊಂಡ್ರೆ ಲೆವೆಲ್ ಇಪ್ಪತ್ತೈದಕ್ಕಿಂತ ಮೇಲೆ ಇಷ್ಟು ಕಾರ್ಡ್ಸ್ ಇದೆ ಅನ್ನೋದ್ರ ಮೇಲೆ ಅಚೀವ್ಮೆಂಟ್ಸ್ ಕೊಡ್ತಾರೆ ನಾಲ್ಕನೇ ಆಪ್ಷನ್ ನೋಡಿಕೊಂಡ್ರೆ ನೀವು ಎಷ್ಟು ಕಾಯಿನ್ಸ್ ಇಲ್ಲಿವರೆಗೂ ಕಲೆಕ್ಟ್ ಮಾಡಿದ್ದೀರಿ ಅನ್ನೋದ್ರ ಮೇಲೆ ಅಚೀವ್ಮೆಂಟ್ಸ್ ಅನ್ನೋದು ಕಲೆಕ್ಟ್ ಆಗುತ್ತೆ ಲೆವೆಲ್ ಇಪ್ಪತ್ತೈದಕ್ಕೆ ಅಪ್ಡ್ರೇಟ್ ಮಾಡ್ಕೊಳೋದಕ್ಕೆ ಬೆಸ್ಟ್ ಕಾರ್ಡ್ ಯಾವುದಂದ್ರೆ ಲೀಗಲಲ್ಲಿ ಫಸ್ಟ್ ಕಾರ್ಡ್ ಇರುತ್ತೆ ಕೆ ವೈ ಸಿ ಅಂತ ಅದನ್ನು ಅಪ್ಡೇಟ್ ಮಾಡ್ಕೋಬೋದು ಇದನ್ನು ಅಪ್ಡೇಟ್ ಮಾಡೋದಕ್ಕೆ ನಿಮಗೆ ತುಂಬ ಕಡಿಮೆ ಪಾಯಿಂಟ್ಸ್ ಅನ್ನೋದು ಸ್ಪೆಂಡ್ ಮಾಡಬೇಕಾಗುತ್ತೆ ತುಂಬ ಕಡಿಮೆ ಅಂದರೆ ಒನ್ ಪಾಯಿಂಟ್ ಟೂ ಇಂದ ಒನ್ ಪಾಯಿಂಟ್ ಫೋರ್ ಬಿಲಿಯನ್ವರೆಗೂ ಖರ್ಚಾಗುತ್ತೆ ಒಂದ್ ವೇಳೆ ಇದಕ್ಕಿನ್ನ ಕಡಿಮೆ ಪಾಯಿಂಟ್ ಸ್ಪೆಂಡ್ ಮಾಡ್ಬಿಟ್ಟು ಲೆವೆಲ್ ಇಪ್ಪತ್ತೈದು ಕಾರ್ಡ್ ಗೊತ್ತಿದೆ ಕಮೆಂಟ್ಸ್ ಅಲ್ಲಿ ತಿಳಿಸ್ರಿ ನೆಕ್ಸ್ಟ್ ಹಂಗ್ ಕಾಲ್ ಮಾಡ್ಕೊಂಡ್ ಬಂದ್ರೆ ಇನ್ವೈಟ್ ಫ್ರೆಂಡ್ಸ್ ಇದೆ ನೀವು ಎಷ್ಟು ಜನ ಫ್ರೆಂಡ್ಸ್ಗೆ ಇನ್ವೈಟ್ ಮಾಡಿದಾರೆ ಅನ್ನೋದ್ರ ಮೇಲೆ ಅಚೀವ್ಮೆಂಟ್ಸ್ ಕೊಡ್ತಾರೆ ನೆಕ್ಸ್ಟ್ ಆಪ್ಷನ್ ಅಲ್ಲಿ ಅನ್ಲಾಕ್ ಸ್ಕಿನ್ಸ್ ಅಂತ ಇದೆ ನೀವು ಎಷ್ಟು ಸ್ಕಿನ್ಸ್ ನ ಪರ್ಚೇಸ್ ಮಾಡಿದಾರೆ ಅನ್ನೋದ್ರ ಮೇಲೆ ನಿಮ್ಗೆ ಅಚೀವ್ಮೆಂಟ್ಸ್ ಕೊಡ್ತಾರೆ ನೆಕ್ಸ್ಟ್ ಪ್ರಾಫಿಟ್ ಬರೋರು ಅಂದ್ರೆ ಪಿ ಪಿ ಎಚ್ ಎಷ್ಟು ಇದೆ ಅನ್ನೋದ್ರ ಮೇಲೆ ನಿಮ್ಗೆ ಅಚೀವ್ಮೆಂಟ್ಸ್ ಇರುತ್ತೆ ಯೂಟಾಪ್ ಚಾನಲ್ ಯೂಟ್ಯೂಬ್ ಟಾಸ್ಕ್ ಇದೆ ಎರಡನಲ್ಲಿ ಅವರು ಯೂಟ್ಯೂಬ್ ವಿಡಿಯೋಸ್ನ ಪೋಸ್ಟ್ ಮಾಡ್ತಿರ್ತಾರೆ ನೋಡಿ ಆ ಯೂಟ್ಯೂಬ್ ವಿಡಿಯೋಸ್ ಟಾಸ್ ಎಷ್ಟು ಕಂಪ್ಲೀಟ್ ಮಾಡಿದ್ರೆ ಅನ್ನೋದ್ರ ಮೇಲೆ ಅಚೀವ್ಮೆಂಟ್ಸ್ ಕೊಡ್ತಾರೆ ಅದೇ ರೀತಿ ಹ್ಯಾಮ್ ಸ್ಟಾರ್ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ದಿವಸ ಇದೀರ ಅನ್ನೋದ್ರ ಮೇಲೆ ನಿಮಗೆ ಅಚೀವ್ಮೆಂಟ್ಸ್ ಕೊಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಏರ್ ಡ್ರಾಪ್ ಅಲೋಕೇಶನ್ ಅಲ್ಲಿ ಸೊ ಫ್ರೀ ಟೈಮಲ್ಲಿ ನೀವು ಗೇಮ್ಸ್ ಆಗ್ಬಿಟ್ಟು ಕೀಸ್ ಅನ್ನೋದು ಕಲೆಕ್ಟ್ ಮಾಡಿಕೊಡ್ರಿ ಇದರಲ್ಲಿ ಚೈನ್ ಕ್ಯೂಬ್ ಟ್ವೆಂಟಿ ಫಾರ್ಟಿ ಏಟ್ ಗೇಮ್ ಅನ್ನೋದು ತುಂಬಾ ಬೇಗ ಕೀಸ್ ಅನ್ನೋದು ಕೊಡ್ತಾ ಇದೆ ತುಂಬ ಬೇಗ ಅಂದರೆ ಒಂದು ಮೂರರಿಂದ ನಾಲ್ಕು ನಿಮಿಷ ಆಗುತ್ತೆ ಒಂದು ಕೀ ಜನ್ರೇಟ್ ಆಗೋದಕ್ಕೆ ಈ ರೀತಿ ಜನ್ರೇಟ್ ಆಗಿರೋಕ್ಕಿಂತ ನೀವು ಆ ಗೇಮಲ್ಲೇ ಹೋಗ್ಬಿಟ್ಟು ರೆಡಿ ಮಾಡ್ಕೋಬೋದು ಇಲ್ಲಾಂದರೆ ಓಮ್ ಪೇಜಲ್ಲಿ ಟಾಪಲ್ಲಿ ಕೀಸ್ ಇರುತ್ತೆ ಅಲ್ಲ ಹೋಗ್ಬಿಟ್ಟು ಆದರೂ ಕ್ಲೇಮ್ ಮಾಡ್ಕೋಬೋದು ನೆಕ್ಸ್ಟ್ ಎರಡು ರೂಪಾಯಲ್ಲಿ ಬಂದರೆ ಆಲ್ರೆಡಿ ಎರಡು ಡ್ರಾಪ್ ಯಾವಾಗ ಸ್ಟಾಪ್ ಆಗುತ್ತೆ ಅನ್ನೋದು ಕೌಂಟೌನ್ ಸ್ಟಾರ್ಟ್ ಆಗಿದೆ ಇವಾಗ ಆಪ್ಷನ್ಗಳು ನೋಡ್ಕೊಂಡ್ರೆ ಅಲ್ಲಿ ಪ್ಯಾಸಿವ್ ಇನ್ಕಮ್ ಅಂದರೆ ಪಿ ಪಿ ಎಚ್ ನೀವು ಮಾತ್ರ ಎಷ್ಟು ಪಿ ಪಿ ಎಚ್ ಇದೆ ಅನ್ನೋದ್ರ ಮೇಲೆ ನಿಮಗೆ ಎರಡು ಡ್ರಾಪ್ ಅಲೋಕೇಟ್ ಮಾಡ್ತಾರೆ ಅದೇ ರೀತಿ ಎಷ್ಟು ಟಾಸ್ಕ್ಗಳು ಕಂಪ್ಲೀಟ್ ಮಾಡಿದರೆ ಅನ್ನೋದ್ರ ಮೇಲೆ ನಿಮಗೆ ಅಲೋಕೇಟ್ ಆಗುತ್ತೆ ಏರ್ ಡ್ರಾಪ್ ಎಷ್ಟು ಜನ ಇನ್ವೈಟ್ ಮಾಡಿದಾರೆ ಅನ್ನೋದ್ರ ಮೇಲೆ ಮತ್ತೆ ಅಚೀವ್ಮೆಂಟ್ಸ್ ಎಷ್ಟು ಅಚೀವ್ಮೆಂಟ್ಸ್ ಕಂಪ್ಲೀಟ್ ಮಾಡಿದಾರೆ ಅನ್ನೋದ್ರ ಮೇಲೆ ಮತ್ತೆ ಟೆಲಿಗ್ರಾಮ್ ಸಬ್ಸ್ಕ್ರಿಪ್ಷನ್ ಆದರೆ ಟೆಲಿಗ್ರಾಮ್ ಪ್ರೀಮಿಯಮ್ ಇದು ತಗೊಂಡಿದಿರಾ ಇಲ್ಲವೋ ಅನ್ನೋದ್ರ ಮೇಲೆ ಮತ್ತೆ ಕೀಸ್ ನಿಮ್ಮ ಹತ್ರ ಎಷ್ಟು ಕೀಸ್ ಇದೆ ಅನ್ನೋದ್ರ ಮೇಲೆ ಏರ್ ಡ್ರಾಪ್ ಅಲೋಕೇಟ್ ಮಾಡ್ತಾರೆ ನೆಕ್ಸ್ಟ್ ಪಾಯಿಂಟ್ಸ್ ಪಕ್ಕದಲ್ಲಿ ವಿಡ್ರಾ ಅಂತ ಆಪ್ಷನ್ ಇದೆ ಅದ್ರಲ್ಲಿ ಬಂದರೆ ಆಲ್ರೆಡಿ ಪ್ರತಿಯೊಬ್ಬರೂ ಟಾನ್ ವಾಲೆಟ್ ಕನೆಕ್ಟ್ ಕರೆಕ್ಟ್ ಮಾಡಿರ್ತೀರಾ ಆಮೇಲೆ ಓ ಕೆ ಎಕ್ಸ್ ಅನ್ನೋದು ಇಂಡಿಯಾದಲ್ಲಿ ಬ್ಯಾನು ಸೊ ಇದ್ರ ಬಗ್ಗೆ ತಲೆಕೆಚ್ಕೊಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಬೈಬಿಟ್ ಇದೆ ಬೈಬಿಟ್ ಅಂದರೆ ನಿಮ್ಮ ಹತ್ರ ಏನಾದ್ರೂ ಇಲ್ಲಿವರೆಗೂ ಬೈಬಿಟ್ ಅಕೌಂಟ್ ಇಲ್ಲ ಅಂದರೆ ಬೈಬಿಟ್ ಎಕ್ಸ್ಚೇಂಜಿಂದು ಎಕ್ಸ್ಚೇಂಜ್ ಹೋಗ್ಬಿಟ್ಟು ಕ್ರಿಯೇಟ್ ಮಾಡಿಕೊಡ್ರಿ ಇವರು ಒಂದು ರೆಫರಲ್ ಲಿಂಕ್ ಕೊಟ್ಟಿರ್ತಾರೆ ಆ ರೆಫರ್ ಲಿಂಕ್ ಯೂಸ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿಕೊಂಡ್ರೆ ನಿಮಗೆ ಅವ್ರು ಏರ್ ಡ್ರಾಪ್ ಕೊಟ್ಟಾಗ ಏನಾದ್ರು ಎಕ್ಸ್ಟ್ರಾ ಬೋನಸ್ ಅನ್ನೋದು ಬರ್ಬೋದು ಕಂಪಲ್ಸರಿ ಟಾಸ್ಕ್ ಮಾಡಬೇಕಂತ ಏನಿಲ್ಲ ನಿಮ್ಮ ಹತ್ರ ಬೈಬಿಟ್ ಅಕೌಂಟ್ ಇಲ್ಲ ಅಂದರೆ ಮಾತ್ರ ಕ್ರಿಯೇಟ್ ಮಾಡಿಕೊಡ್ರಿ ಅವ್ರು ರೆಫರ್ ಲಿಂಕ್ ಯೂಸ್ ಮಾಡಿ ಅಷ್ಟೇ ಇನ್ನು ಮುಂದೆ ದಿವಸಗಳಲ್ಲಿ ಬೇರೆ ಬೇರೆ ಎಕ್ಸ್ಚೇಂಜ್ ಆ್ಯಡ್ ಆಡ್ ಮಾಡ್ತಾರೆ ಆ ಎಕ್ಸ್ಚೇಂಜ್ಗಳು ನಿಮ್ಮ ಹತ್ರ ಇಲ್ಲ ಅಂದ್ರೆ ಅವ್ರು ರೆಫರ್ ಲಿಂಕ್ ಯೂಸ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡ್ಕೊಡ್ರಿ ಕ್ರಿಯೇಟ್ ಮಾಡ್ಕೊಂಡ್ರೆ ಏನಾದ್ರು ಬೋನಸ್ ಕಾಯಿನ್ಸ್ ಅನ್ನೋದು ಕೊಡ್ಬೋದು ಮೂರ್ನ ಬಾಟ್ ಬಂದ್ಬಿಟ್ಟು ಟಾಪ್ ಚಾಪ್ ಎಷ್ಟು ಇದೆ ಟಾಪ್ ಅಂತ ನೀವು ಟಾಪ್ ಕಾನ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಪಾಯಿಂಟ್ಸ್ ಅನ್ನೋದು ಇನ್ಕ್ರೀಸ್ ಮಾಡ್ಕೊತ ಇರಬೇಕು ಅದೇ ರೀತಿ ಬೂಸ್ಟರ್ ನಿಮಗೆ ಡೈಲಿ ಮೂರು ಬೂಸ್ಟರ್ ಮತ್ತೆ ಮೂರು ರಿಫಿಲ್ಲರ್ ಕೊಟ್ಟಿರ್ತಾರೆ ಅವನ್ನ ಯೂಸ್ ಮಾಡಿಕೊಡ್ರಿ ಆಸ್ ನೋಡೋದ್ರಿಂದ ಎಕ್ಸ್ಟ್ರಾ ಒಂದೊಂದು ಬೂಸ್ಟರ್ ಮತ್ತೆ ರಿಫಿಲ್ಲರ್ ಅನ್ನೋದು ಬರುತ್ತೆ ಆಸ್ಕಲ್ ಬಂದ್ರೆ ಡೈಲಿ ನಾಲ್ಕು ಯೂಟ್ಯೂಬ್ ವೀಡಿಯೋಸ್ ಟಾಸ್ಕ್ ಕೊಟ್ಟಿರ್ತಾರೆ ಅವನ್ನ ಕಂಪ್ಲೀಟ್ ಮಾಡ್ಬಿಟ್ಟು ನೀವು ಪೇ ಪಾಯಿಂಟ್ಸ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು ಯೂಟ್ಯೂಬ್ ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಅವ್ರು ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಯೂಟ್ಯೂಬ್ಗೆ ರಿಡೈಲೆಟ್ ಆಗುತ್ತೆ ಬ್ಯಾಕ್ ಬಂದ್ಬಿಟ್ಟು ಒಂದು ಹತ್ತು ನಿಮಿಷ ವೇಟ್ ಮಾಡಿ ಆನ್ಸರ್ನ ಎಂಟರ್ ಮಾಡಿದ್ರೆ ಪಾಯಿಂಟ್ಸ್ ಮತ್ತೆ ಒಂದು ಯೂಟ್ಯೂಬ್ ಪ್ಲೇ ಪಾಯಿಂಟ್ ಅನ್ನೋದು ಬರುತ್ತೆ ಈ ಯೂಟ್ಯೂಬ್ ಟಾಸ್ಕ್ಗಳಿಂದ ಆನ್ಸರ್ಗಳನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಎರಡು ದಿವ್ಸಕ್ಕೊಂದ್ಸಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಅಲ್ಲಿಂದ ಕಾಪಿ ಮಾಡ್ಕೊಂಡ್ಬಿಟ್ಟು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ತಾ ಇರ್ರಿ ಈ ಯೂಟ್ಯೂಬ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಪ್ಲೇ ಪಾಯಿಂಟ್ಸ್ ಬರುತ್ತೆ ಈ ಪ್ಲೇ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಏನಕ್ಕೆ ನೀವು ಟಾಸ್ಕ್ ಸೆಕ್ಷನ್ ಅಲ್ಲಿ ನೋಡ್ಕೊಂಡ್ರೆ ಪಕ್ಕದಲ್ಲಿ ಟೌನ್ ಅಂತ ಹೊಸ ಅಪ್ಡೇಟ್ ತಗೊಂಬಂದಿದೆ ಇದರಲ್ಲಿ ಬಿಲ್ಡಿಂಗ್ಸ್ ಅನ್ನೋದನ್ನ ಬಿಲ್ಡ್ ಮಾಡ್ತಾ ಇರಬೇಕು ಈ ಬಿಲ್ಡ್ ಮಾಡ್ಬೇಕಾದ್ರೆ ನಿಮಗೆ ಯೂಟ್ಯೂಬ್ ಪ್ಲೇ ಪಾಯಿಂಟ್ಸ್ ಅನ್ನೋದು ತುಂಬಾ ಯೂಸ್ ಆಗುತ್ತೆ ಸೊ ಹಂಗಾಗಿ ಪ್ರತಿಯೊಬ್ರು ಫಸ್ಟ್ ಯೂಟ್ಯೂಬ್ ಟಾಸ್ಕ್ ಗಳನ್ನ ಇರೋ ಯೂಟ್ಯೂಬ್ ಟಾಸ್ಕ್ ಗಳೆಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ಪ್ಲೇ ಪಾಯಿಂಟ್ಸ್ ಅನ್ನೋದು ಕಲೆಕ್ಟ್ ಮಾಡ್ಕೊಂಡು ಟೌನ್ ಸೆಕ್ಷನ್ ಬರ್ರಿ ಫಸ್ಟ್ ನೀವು ಇದರಲ್ಲಿ ನಿಮ್ ಟೆಲಿಗ್ರಾಮ್ ವ್ಯಾಲೆಟ್ ಅನ್ನೋದನ್ನ ಕಲೆಕ್ಟ್ ಮಾಡಿಕೊಡ್ರಿ ನೆಕ್ಸ್ಟ್ ಟಾಪ್ ಅಲ್ಲಿ ನೀವು ನೋಡಿಕೊಂಡ್ರೆ ಫಸ್ಟ್ ಇರೋದು ಟಾಪ್ ಪಾಯಿಂಟ್ಸ್ ಸೆಕೆಂಡ್ ಇರೋದು ಬ್ಲಾಕ್ ಮೂರನೇ ಅದರಲ್ಲಿರೋದು ಜೆಮ್ಸು ನಾಲ್ಕನೇ ಯೂಟ್ಯೂಬ್ ಪಾಯಿಂಟ್ಸ್ ಇಲ್ಲಿ ಫಸ್ಟ್ ಬಿಲ್ಡಿಂಗ್ ಅಪ್ಗ್ರೇಡ್ ಮಾಡೋದಕ್ಕೆ ನಿಮ್ಮ ಹತ್ರ ಐನೂರು ಟಾಪ್ ಪಾಯಿಂಟ್ಸ್ ಇರಬೇಕು ಲೆವೆಲ್ ಒನ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಿಮಗೆ ಇಪ್ಪತ್ತು ಜೆಮ್ಸ್ ಪಾಯಿಂಟ್ಸ್ ಕೊಡ್ತಾರೆ ಮತ್ತೆ ಪ್ರತಿ ಗಂಟೆಗೆ ಹಂಡ್ರೆಡ್ ಬ್ಲಾಕ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಲೆವೆಲ್ ಒನ್ ಇಂದ ಲೆವೆಲ್ ಟೂ ಅಪ್ಗ್ರೇಡ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಒಂದು ಯೂಟ್ಯೂಬ್ ಪ್ಲೇ ಪಾಯಿಂಟ್ ಇರಬೇಕು ಈ ರೀತಿ ಬಿಲ್ಡಿಂಗ್ ಪ್ರೈಸ್ಗಳನ್ನ ಚೆಕ್ ಮಾಡ್ಕೊಂಡು ನೀವು ಬಿಲ್ಡಿಂಗ್ಸ್ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇರ್ರಿ ಅಪ್ಗ್ರೇಡ್ ಮಾಡೋದ್ರಿಂದ ನಿಮಗೆ ಮೈನಿಂಗ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ನೀವು ಸೇಮ್ ಟೈಮಲ್ಲಿ ಎರಡು ಬಿಲ್ಡಿಂಗ್ ಮಾತ್ರ ಅಪ್ಗ್ರೇಡ್ ಮಾಡೋದಕ್ಕಾಗುತ್ತೆ ಪ್ರತಿ ಬಿಲ್ಡಿಂಗಿನ ನೀವು ಟಾಪಲ್ಲೇ ಫಸ್ಟ್ ತೋರಿಸುತ್ತೆ ನಿಮಗೆ ಇವಾಗ ನೀವು ಸೆಕೆಂಡ್ ಬಿಲ್ಡಿಂಗ್ ಅಪ್ಗ್ರೇಡ್ ಮಾಡ್ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ರಿಕ್ವೈರ್ಡ್ ಲೆವೆಲಲ್ಲಿ ಅಲ್ಲಿ ನೀವು ಕರೋಗ್ ಅನ್ನೋದು ಬಿಲ್ಡಿಂಗ್ ಅನ್ನೋದನ್ನ ಲೆವೆಲ್ ಟು ತೊಗೊಂಡೋಗ್ಬೇಕು ಅಷ್ಟು ನೀವು ಲೆವೆಲ್ ಒನ್ ಅಲ್ಲಿರೋ ಟಾಪ್ ಫ್ಲಿಕ್ಸ್ ನ ಲೆವೆಲ್ ಟೆನ್ ವರ್ಗು ತೊಗೊಂಡೋಗ್ರಿ ಆಮೇಲೆ ಪ್ರತಿಯೊಂದು ಬಿಲ್ಡಿಂಗ್ ಚೆಕ್ ಮಾಡ್ಕೊಂಡು ಅಪ್ಗ್ರೇಡ್ ಮಾಡ್ತಾ ಹೋಗ್ರಿ ಸ್ವಾಬ್ ಆಪ್ಷನ್ ಇದೆ ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ ನೆಕ್ಸ್ಟ್ ಬಾಟ್ ಬಂದ್ಬಿಟ್ಟು ಬ್ಲಮ್ಮು ಇದೇನಿಲ್ಲ ಸಿಂಪಲ್ ಆಗಿರುತ್ತೆ ನೀವು ಡೈಲಿ ಚೆಕ್ ಇನ್ ಆಗೋದ್ರಿಂದ ನಿಮಗೆ ಪಾಯಿಂಟ್ಸ್ ಮತ್ತು ಟಿಕೆಟ್ಸ್ ಅನ್ನೋದು ಕೊಡ್ತಾರೆ ಈ ಟಿಕೆಟ್ಸ್ನ ಯೂಸ್ ಮಾಡಿಬಿಟ್ಟು ನೀವು ಗೇಮ್ ಆಡೋದ್ರಿಂದ ನಿಮಗೆ ಬ್ಲಮ್ ಪಾಯಿಂಟ್ಸ್ ಅನ್ನೋದು ಬರುತ್ತೆ ಅದೇ ರೀತಿ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿಬಿಟ್ಟು ಪಾಯಿಂಟ್ಸ್ ಅನ್ನೋದನ್ನು ಕಲೆಕ್ಟ್ ಮಾಡಿಕೊಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ಟೆಲಿಗ್ರಾಮ್ ವ್ಯಾಲೆಟ್ ಅಥವಾ ಟೌನ್ ಕೀಪರ್ ವ್ಯಾಲೆಟ್ನ ಕನೆಕ್ಟ್ ಮಾಡಿಟ್ಕೊಂಡಿದ್ರಿ ಬಂದ್ಬಿಟ್ಟು ಗಾಟ್ಸು ಇದರಲ್ಲಿ ಫಸ್ಟನ್ನು ವ್ಯಾಲೆಟ್ ಅನ್ನೋದೇನಾದ್ರು ಕನೆಕ್ಟ್ ಮಾಡಿಲ್ಲ ಅಂದರೆ ಟೆಲಿಗ್ರಾಮ್ ವ್ಯಾಲೆಟ್ ಅನ್ನೋದನ್ನು ಕನೆಕ್ಟ್ ಮಾಡ್ರಿ ಈ ಬಾಟ್ ಅನ್ನೋದು ತುಂಬ ಸ್ಲೋ ಇದೆ ಹಾಗಾಗಿ ಟಾಸ್ಕ್ಗಳು ಕಂಪ್ಲೀಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ವ್ಯಾಲೆಟ್ ಕನೆಕ್ಟ್ ಆದಮೇಲೆ ಸ್ವಲ್ಪ ಕೆಳಗೆ ಸ್ಕೋಲ್ ಮಾಡ್ಕೊಂಡು ಬಂದರೆ ಪ್ರತಿವಾರ ಒಂದು ಏರ್ ಡ್ರಾಪ್ ಅನ್ನೋದು ರನ್ ಇರುತ್ತೆ ಇದು ಪಾರ್ಟಿಸ್ಪೇಟ್ ಮಾಡೋದಕ್ಕೆ ನೀವು ಮೂರು ಟಾಸ್ಕ್ಗಳು ಕಂಪ್ಲೀಟ್ ಮಾಡಬೇಕು ಈ ಟಾಸ್ಕ್ಗಳ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಒಂದು ಸೆಕೆಂಡ್ ಇದ್ದು ಬ್ಯಾಕ್ ಬಂದರೆ ಸಾಕು ಟಾಸ್ಕ್ ಕಂಪ್ಲೀಟ್ ಆಗಿರುತ್ತೆ ಆಮೇಲೆ ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಡ್ರಾಪ್ ಅಲ್ಲಿ ನೀವು ಪಾರ್ಟಿಸ್ಪೇಟ್ ಮಾಡ್ದಂಗೆ ಆಗುತ್ತೆ ಅದ್ರ ಕೆಳಗೆ ನಿಮಗೆ ಡೈಲಿ ಚೆಕ್ ಇನ್ ಟಾಸ್ಕ್ ಇರುತ್ತೆ ಅದ್ರಲ್ಲಿ ಹೋಗ್ಬಿಟ್ಟು ಡೈಲಿ ನೀವು ಮೂರು ಆ್ಯಪ್ಸ್ ನೋಡೋದ್ರಿಂದ ನಿಮಗೆ ಡೈಲಿ ಚೆಕ್ ಇನ್ ಟಾಸ್ಕ್ ಅನ್ನೋದು ಆಗಿ ಪಾಯಿಂಟ್ಸ್ ಅನ್ನೋದು ಬರುತ್ತೆ ಈ ರೀತಿ ಒಂದು ದಿವಸನೇ ಮಿಸ್ ಮಾಡಿದರೆ ಡೈಲಿ ಪಾಯಿಂಟ್ಸ್ ಅನ್ನೋದು ಕಲೆಕ್ಟ್ ಮಾಡಿಕೊಡ್ರಿ ನೆಕ್ಸ್ಟ್ ಮಿಷಿನ್ ಶಾಪ್ಸ್ ಅಲ್ಲಿ ಬಂದ್ರೆ ಟಾಸ್ಕ್ಗಳು ಯಾವ್ದಾದ್ರು ಪೆಂಡಿಂಗ್ ಅಲ್ಲಿ ಇದ್ರೆ ಅವನ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಡೈಲಿ ಬಂದ್ಬಿಟ್ಟು ಟಾಸ್ಕ್ಗಳು ಕಂಪ್ಲೀಟ್ ಮಾಡಿ ಪಾಯಿಂಟ್ಸ್ ಅನ್ನೋದನ್ನ ಕಲೆಕ್ಟ್ ಮಾಡಿಕೊಡ್ರಿ ನಿಮ್ಮ ಹತ್ರ ಏನಾದ್ರು ಫಂಡ್ಸ್ ಇದ್ರೆ ಗೆಟ್ ಮೋರ್ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಜೀರೋ ಪಾಯಿಂಟ್ ಒನ್ ಕೊಟ್ಬಿಟ್ಟು ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮಗೆ ಹತ್ತು ಸಾವಿರ ಗಾಡ್ಸ್ ಪಾಯಿಂಟ್ಸ್ ಬರುತ್ತೆ ಅದೇ ರೀತಿ ಅದ್ರ ಪಕ್ಕದಲ್ಲೇ ಮತ್ತೆ ಫ್ರೀ ಆಗಿ ಮತ್ತೆ ಹತ್ತು ಸಾವಿರ ಪಾಯಿಂಟ್ಸ್ ಅನ್ನೋದು ಬರುತ್ತೆ ನಿಮಗೆ ಈ ರೀತಿ ನಿಮ್ಮ ಹತ್ರ ಫಂಡ್ಸ್ ಏನಾದರೂ ಇದ್ದರೆ ಅಟ್ಲೀಸ್ಟ್ ಒಂದು ಟ್ರಾನ್ಸಿಕ್ಷನ್ ಆದರೂ ಮಾಡಿಟ್ಟಿರ್ರಿ ನೆಕ್ಸ್ಟ್ ಬಾಟ್ ಬಂದ್ಬಿಟ್ಟು ಟೋ ಮಾರ್ಕೆಟು ಆಲ್ರೆಡಿ ಸೆಪ್ಟೆಂಬರ್ ಸೆಕೆಂಡಲ್ಲಿ ಸ್ನಾಪ್ಚಾಟ್ ಫಸ್ಟ್ ಕಂಪ್ಲೀಟ್ ಆಗಿದೆ ಅಕ್ಟೋಬರ್ ಫಸ್ಟ್ ವೀಕಲ್ಲೇ ಸ್ನಾಪ್ಚಾಟ್ ಸೆಕೆಂಡ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಅದು ಆಮೇಲೆ ಎರಡು ರೊಪ್ಪನೋದು ಪ್ರೊವೈಡ್ ಮಾಡ್ತಾರೆ ಇನ್ನೂ ಯಾರಾದರೂ ಈ ಎರಡು ರೊಪ್ಪಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಇವಾಗಲೇ ಜಾಯ್ನ್ ಆಗಿ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡು ಪಾಯಿಂಟ್ಸ್ ಅನ್ನೋದನ್ನ ಇನ್ಕ್ರೀಸ್ ಮಾಡಿಕೊಡ್ರಿ ಇದರಲ್ಲಿ ನೀವು ಡೈಲಿ ಲಾಗಿನ್ ಆಗೋದ್ರಿಂದ ಡೈಲಿ ರಿವಾರ್ಡ್ ಬರುತ್ತೆ ಅದೇ ರೀತಿ ಟೊಮೊಟೊ ಗೇಮ್ ಆಡೋದ್ರಿಂದ ನಿಮಗೆ ಪಾಯಿಂಟ್ಸ್ ಬರುತ್ತೆ ಆಮೇಲೆ ಮೂರು ಗಂಟೆಗೆ ಒಂದ್ಸಲ ಫಾರ್ಮಿಂಗ್ ಮಾಡೋದ್ರಿಂದ ಪಾಯಿಂಟ್ಸ್ ಬರುತ್ತೆ ಟಾಸ್ಕ್ಗಳು ಕಂಪ್ಲೀಟ್ ಮಾಡಿರಿ ಮತ್ತು ಸೀಕ್ರೆಟ್ ರಿವಾರ್ಡ್ ಅಂತ ಡೈಲಿ ಬರುತ್ತೆ ಅದನ್ನು ಕಂಪ್ಲೀಟ್ ಮಾಡೋದ್ರಿಂದ ನಿಮಗೆ ಡೈಲಿ ಎರಡು ವರ್ಷವರ ಪಾಯಿಂಟ್ಸ್ ಅನ್ನೋದು ಬರುತ್ತೆ ಈ ಟಾಸ್ಕ್ಗಳೆಲ್ಲ ಕಂಪ್ಲೀಟ್ ಮಾಡೋದ್ರಿಂದ ನಿಮಗೆ ಒಂದು ದಿವಸ ಇಲ್ಲ ಎರಡು ದಿವ್ಸಕ್ಕೊಂದ್ಸಲ ಒಂದು ಸ್ಟಾರ್ ಬರುತ್ತೆ ಈ ಸ್ಟಾರ್ನ ಯೂಸ್ ಮಾಡ್ಕೊಂಡು ನೀವು ಲೆವೆಲ್ನ ಅಪ್ಗ್ರೇಡ್ ಮಾಡ್ಕೋಬೋದು ಈ ರೀತಿ ನೀವು ಐ ಎಷ್ಟು ಲೆವೆಲಲ್ಲಿ ಇರ್ತೀರೋ ಆ ಲೆವೆಲ್ ಮೇಲೆ ನಿಮಗೆ ಎರಡು ಅನ್ನೋದು ಬರುತ್ತೆ ಮತ್ತೆ ಮಿಸ್ ಮಾಡಿದ್ರೆ ಬಿಟ್ಕೆಟ್ ವ್ಯಾಲೆಟ್ ಅನ್ನೋದನ್ನ ಕನೆಕ್ಟ್ ಮಾಡಿಕೊಡ್ರಿ ವೆಕ್ಸ್ಟ್ ಬಾಟ್ ಬಂದ್ಬಿಟ್ರೆ ಟೈಮ್ ಫಾರ್ಮ್ ಇದರಲ್ಲಿ ಡೈಲಿ ಚೆಕ್ ಇನ್ ರಿವಾರ್ಡ್ ಇರುತ್ತೆ ಮತ್ತು ಎಂಟು ಗಂಟೆಗೆ ಒಂದ್ಸಲಿ ಪಾಯಿಂಟ್ಸ್ ಅನ್ನೋದು ಕ್ಲೈಮ್ ಮಾಡ್ಕೋಬೋದು ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ವಾಚ್ಗಳನ್ನ ಅಪ್ಗ್ರೇಡ್ ಮಾಡ್ಕೋಬೇಕು ನೀವು ಪ್ರೆಸೆಂಟ್ ಯಾವ ವಾಚ್ ಸೆಲೆಕ್ಟ್ ಮಾಡಿದ್ರೆ ನಾನು ಅದ್ರ ಮೇಲೆ ಡ್ರಾಪ್ ಬರ್ಬೋದು ಇದಾದಮೇಲೆ ಡೈಲಿ ಕ್ವಿಝಸ್ ಇರುತ್ತೆ ಅದ್ರ ಆನ್ಸರು ನಮ್ಮ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡ್ತೀನಿ ಆ ಕ್ವಿಸ್ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿ ಪಾಯಿಂಟ್ಸ್ನ ಕ್ಲೈಮ್ ಮಾಡ್ಕೊಡ್ರಿ ಮತ್ತು ನಿಮ್ಮ ಹತ್ರ ಇರೋ ಪಾಯಿಂಟ್ಸ್ನ ಯಾವಾಗಲೂ ಸ್ಟೀಕಿಂಗಲ್ಲಿ ಇರೋ ರೀತಿ ನೋಡ್ಕೊಡ್ರಿ ಎಂಟನೇ ಬಾಟ್ ಬಂದ್ಬಿಟ್ಟು ಕ್ಯಾಟ್ಸು ಇದು ಸೇಮ್ ಡಾಗ್ಸ್ಗೆ ಸಿಮಿಲರ್ ಆಗಿರುತ್ತೆ ಟೆಲಿಗ್ರಾಮ್ ಏಜ್ ಮೇಲೆ ನಿಮಗೆ ಪಾಯಿಂಟ್ಸ್ ಕೊಡ್ತಾರೆ ಮತ್ತು ಅವ್ರು ಕೊಟ್ಟಿರೋ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿಬಿಟ್ಟು ಪಾಯಿಂಟ್ಸ್ನ ಇನ್ಕ್ರೀಸ್ ಮಾಡಿಕೊಡಿರಿ ನಿಮ್ಮ ಹತ್ರ ಏನಾದ್ರು ಝೀರೋ ಪಾಯಿಂಟ್ ಟೂ ಟಾನ್ ಅಷ್ಟು ಫಂಡ್ಸ್ ಏನಾದ್ರು ಇದ್ದರೆ ಟಾನ್ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟು ಪಾಯಿಂಟ್ಸ್ ಅನ್ನೋದನ್ನು ಕ್ಲೈಮ್ ಮಾಡ್ಕೊಡ್ರಿ ಈ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ನೀವು ಆ ಟಾಸ್ಕ್ನಲ್ಲಿ ಕ್ಲಿಕ್ ಮಾಡಿದ್ರೆ ವ್ಯಾಲೆಟ್ ಕನೆಕ್ಟ್ ಮಾಡೋದಕ್ಕೆ ಕೇಳುತ್ತೆ ವ್ಯಾಲೆಟ್ ಕನೆಕ್ಟ್ ಮಾಡಿದ್ದೆ ಟ್ರಾನ್ಸಾಕ್ಷನ್ ಎರಡು ಅಂತ ಬರುತ್ತೆ ಅವಾಗ ಏನು ಮಾಡ್ತೀರಂದ್ರೆ ಟೆಲಿಗ್ರಾಮ್ ವ್ಯಾಲೆಟ್ ಓಪನ್ ಮಾಡಿಬಿಟ್ಟು ಟಾನ್ ಸ್ಪೇಸ್ ಓಪನ್ ಮಾಡಿದ್ರೆ ನಿಮಗೆ ಕೆಳಗೆ ರಿಕ್ವೆಸ್ಟ್ ಬಂದಿರುತ್ತೆ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಟ್ರಾನ್ಸಾಕ್ಷನ್ ಅನ್ನೋದು ಕಂಪ್ಲೀಟ್ ಮಾಡಿರಿ ಆಮೇಲೆ ಮತ್ತೆ ಕ್ಯಾಶ್ ಬೋಟ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಮತ್ತೆ ಇನ್ನೊಂದು ಸಲ ವ್ಯಾಲೆಟ್ ಕನೆಕ್ಟ್ ಮಾಡಿದ್ರೆ ಟ್ರಾನ್ಸಾಕ್ಷನ್ ಅನ್ನೋದು ಕಂಪ್ಲೀಟ್ ಆಗಿರುತ್ತೆ ಟಾಸ್ಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಒಂದು ವೇಳೆ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಮತ್ತೆ ಒಂದು ಸ್ವಲ್ಪ ಬಿಟ್ಬಿಟ್ಟು ಮತ್ತೆ ಇನ್ನೊಂದು ಸಲ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವ್ಯಾಲೆಟ್ ಕನೆಕ್ಟ್ ಮಾಡಿದ್ರೆ ಟಾಸ್ಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ವ್ಯಾಲೆಟಲ್ಲಿ ಬಿಟ್ಕೆಟ್ ವ್ಯಾಲೆಟ್ ಅನ್ನೋದು ಕನೆಕ್ಟ್ ಮಾಡಿರಿ ಮತ್ತು ಟಾಸ್ಕಲ್ಲಿ ಬಾಟಮ್ ಸ್ಕೋಲ್ ಮಾಡ್ಕೊಂಬಂದೆ ಬಿಟ್ಕೆಟ್ ವ್ಯಾಲೆಟ್ ಟಾಸ್ಕ್ಗಳಿರುತ್ತೆ ಅವನ್ನೆಲ್ಲ ಕಂಪ್ಲೀಟ್ ಮಾಡಿ ಪಾಯಿಂಟ್ಸ್ ಅನ್ನೋದಾದ್ರೆ ಕ್ಲೈಮ್ ಮಾಡ್ಕೊಡ್ರಿ ನೆಕ್ಸ್ಟ್ ಬಾಟ್ ಬಂದ್ಬಿಟ್ಟು ಎಸ್ಕಾಯ್ ಇದರಲ್ಲಿ ಹೊಸ ಆಪ್ಷನ್ ಅನ್ನೋದು ಆ್ಯಡ್ ಮಾಡಿದ್ದಾರೆ ಎಸ್ ಸ್ಕೀನ್ಸ್ ಅಂತ ಇದರಲ್ಲಿ ಎಸ್ ಸಮ್ಮರ್ ಕ್ಯಾಂಪ್ ಅನ್ನೋದು ರನ್ ಮಾಡ್ತಿದ್ದಾರೆ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನೀವು ಮೂರು ಜನನ ರೆಫರ್ ಮಾಡಿರಬೇಕು ಮೂರು ಜನ ರೆಫರ್ ಮೇಲೆ ಇಲ್ಲಿರೋ ಸ್ಕೀನ್ಸ್ ಎಲ್ಲ ಕಲೆಕ್ಟ್ ಮಾಡ್ರಿ ಇನ್ನೊಂದು ವೀಕ್ ಮಾತ್ರ ಪೆಂಡಿಂಗ್ ಆ ವೀಕಿನ ಸ್ಕೀನ್ ನೀವು ಕ್ಲೈಮ್ ಮಾಡಿದ್ರೆ ನಿಮಗೆ ಮಿಸ್ಟ್ರಿ ರಿವಾರ್ಡ್ ಅನ್ನೋದು ಬರುತ್ತೆ ನೆಕ್ಸ್ಟ್ ಬಾಟ್ ಬಂದ್ಬಿಟ್ಟು ಏಜೆಂಟ್ ತ್ರೀ ಜೀರೋ ಒನ್ ಈ ಬಾಟ್ನ ಟೆಲಿಗ್ರಾಮ್ ಫೌಂಡರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ತುಂಬಾ ಐಪ್ ಇದೆ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ನೀವು ಟೆಲಿಗ್ರಾಮಲ್ಲಿ ಎಷ್ಟು ಮೆಸೇಜ್ ಮಾಡಿದರೆ ನನ್ನದ ಮೇಲೆ ನಿಮಗೆ ಪಾಯಿಂಟ್ಸ್ ಕೊಡ್ತಾರೆ ಅದೇ ರೀತಿ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿಬಿಟ್ಟು ಪಾಯಿಂಟ್ಸ್ನ ಇನ್ಕ್ರೀಸ್ ಮಾಡಿಕೊಡ್ರಿ ನೆಕ್ಸ್ಟ್ ಬಾಟ್ ಬಂದ್ಬಿಟ್ಟು ಪಾಯಿಂಟಸ್ ಇದು ಸೇಮ್ ಡಾಕ್ಸ್ಗೆ ಚೈನೀಸ್ ಕಾಪಿ ಇದ್ದಂಗೆ ಸೇಮ್ ನೀವು ಡಾಕ್ಸಲ್ಲಿ ಯಾವ ರೀತಿ ವರ್ಕ್ ಮಾಡೋದು ಅದೇ ರೀತಿನೇ ಇದರಲ್ಲಿ ಟಾಸ್ಗಳು ಕಂಪ್ಲೀಟ್ ಮಾಡಿಬಿಟ್ರಿ ಡೈಲಿ ಚೆಕ್ ಇನ್ ಆಗಿಬಿಟ್ಟು ಪಾಯಿಂಟ್ಸ್ ಅನ್ನೋದನ್ನು ಇನ್ಕ್ರೀಸ್ ಮಾಡಿಕೊಡಿರಿ ನೆಕ್ಸ್ಟ್ ಬಾಟ್ ಬಂದ್ಬಿಟ್ಟು ಸೈಡ್ ಕಿಕ್ ಫ್ಯಾನ್ಸು ಇದು ಟೆಲಿಗ್ರಾಮ್ ಏಜ್ ಮೇಲೆ ನಿಮಗೆ ಪಾಯಿಂಟ್ಸ್ ಕೊಡುತ್ತೆ ಮತ್ತು ಟಾಸ್ಕ್ಗಳು ಕಂಪ್ಲೀಟ್ ಮಾಡಿಬಿಟ್ಟು ಪಾಯಿಂಟ್ಸ್ ಅನ್ನೋದನ್ನು ಇನ್ಕ್ರೀಸ್ ಮಾಡಿಕೊಡ್ರಿ ಐದು ಜನಕ್ಕೆ ರೆಫರ್ಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಅನ್ನೋದು ಕೊಡ್ತಾರೆ ರೆಫರ್ ಮಾಡಿಬಿಟ್ಟು ಆ ಪಾಯಿಂಟ್ಸ್ ಅನ್ನೋದನ್ನು ಕ್ಲೇಮ್ ಮಾಡ್ಕೊಡಿರಿ ಈ ಪ್ರಾಜೆಕ್ಟಲ್ಲಿ ಬೈನಾನ್ಸ್ ಇನ್ವೆಸ್ಟ್ ಮಾಡಿದೆ ಸೊ ಹಂಗಾಗಿ ಪೇಮೆಂಟ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಮಿಸ್ ಮಾಡ್ದೆಲ್ಲ ಕಂಪ್ಲೀಟ್ ಮಾಡಿರಿ ಟಾಸ್ಕ್ಗಳನ್ನ ನೆಕ್ಸ್ಟ್ ಬಾಟ್ ಬಂದುಬಿಟ್ಟು ಮೂನ್ ಬರ್ಗೈ ಮತ್ತು ಮನಿ ಡಾಕ್ಸ್ ಇವೆರಡು ಬಾಟು ಸೇಮ್ ಸಿಂಪಲ್ ಆಗಿರುತ್ತೆ ಜಸ್ಟ್ ನೀವು ಓಪನ್ ಮಾಡಿದ್ರೆ ಎಷ್ಟು ವರ್ಷ ಟೆಲಿಗ್ರಾಮ್ ಯೂಸ್ ಮಾಡ್ತೀರ ಮೇಲೆ ನಿಮಗೆ ಪಾಯಿಂಟ್ಸ್ ಕೊಡ್ತಾರೆ ಇದಾದಮೇಲೆ ಟಾಸ್ಕ್ಗಳು ಕಂಪ್ಲೀಟ್ ಮಾಡಿಬಿಟ್ಟು ಪಾಯಿಂಟ್ಸ್ನ ಇನ್ಕ್ರೀಸ್ ಮಾಡಿಕೊಡ್ರಿ ಇಲ್ಲಿವರೆಗೂ ಹೇಳಿರೋ ಬೋರ್ಟ್ಸ್ ಗಳಲ್ಲಿ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಇವಾಗ್ಲೂ ಜಾಯ್ನ್ ಆಗಬಹುದು ಆದ್ರೆ ಇವಾಗ ಎಂಟು ಬೋರ್ಡ್ಸ್ ಅಲ್ಲಿ ನೀವ್ ಆಗಸ್ಟ್ ಜುಲೈ ಮಂತ್ ಅಲ್ಲಿ ಜಾಯ್ನ್ ಆಗಿರೋ ಮಾತ್ರ ಟಾಸ್ಕ್ ಏನ್ ಕಂಪ್ಲೀಟ್ ಮಾಡ್ತಾ ಹೋಗ್ರಿ ನೀವು ಯೂಸರ್ಸ್ ಯಾವ್ದು ಜಾಯ್ನ್ ಆಗಕ್ಕೆ ಹೋಗ್ಬೇಡ್ರಿ ಆ ಬೋರ್ಡ್ಸ್ ಯಾವಂದ್ರೆ ಗೇಮಿ ಸಿ ಡ್ಯಾಪ್ ಮೇಜರ್ ಅಪ್ಲಿಕೇಶನ್ ಕ್ರಿಪ್ಟೋ ರ್ಯಾಂಕ್ ಡಬ್ಲ್ಯೂ ಕೈನು ತಬಿಝು ಗೇಮ್ ರಿಯಲ್ ಎಸ್ ಕೈನು ಈ ಬೋರ್ಡ್ಸ್ ಗಳಲ್ಲಿ ಗೇಮಿ ಸಿ ಡ್ಯಾಪ್ ಮೇಜರ್ ಮತ್ತೆ ಕ್ರಿಪ್ಟೋ ರ್ಯಾಂಕ್ ಡಬ್ಲ್ಯೂ ಕಾಯ್ನು ಏಡ್ರಾಪ್ ಕನ್ಫರ್ಮ್ ಆಗಿ ಕೊಡುತ್ತೆ ಈ ಬಾಟ್ಸ್ ಅಲ್ಲಿ ನೀವೇನಾದ್ರು ರೆಗ್ಯುಲರ್ ಆಗಿ ಟಾಸ್ ಮಾಡ್ತಾ ಇದ್ರೆ ಕಂಟಿನ್ಯೂ ಮಾಡ್ರಿ ಯಾವ್ದಾದ್ರು ಒಂದು ಬೋಟ್ ಸರಿಯಾಗಿ ವರ್ಕ್ ಆಗಿಲ್ಲ ಅಂದ್ರೆ ಆ ಬೋಟಲ್ಲಿ ಮೆಸೇಜ್ ಮಾಡ್ರಿ ಫಾರ್ವರ್ಡ್ ಸ್ಲಾಶ್ ಸ್ಟಾರ್ಟ್ ಅಂತ ಟೈಪ್ ಮಾಡಿಬಿಟ್ಟು ಎಂಟರ್ ಮಾಡಿದ್ರೆ ಹೊಸ ಸ್ಟಾರ್ಟ್ ಬಟನ್ ಬರುತ್ತೆ ಅದನ್ನ ಯೂಸ್ ಬಾಟ್ ನ ರನ್ ಮಾಡ್ರಿ ಪ್ರತಿಯೊಂದು ಬೋಟಲ್ಲೂ ವ್ಯಾಲೆಟ್ ಅನ್ನೋದು ಮಿಸ್ ಮಾಡ್ದೆಲ್ಲ ಕನೆಕ್ಟ್ ಮಾಡಿ ಇಟ್ಟಿರಿ ಟೆಲಿಗ್ರಾಮ್ ವ್ಯಾಲೆಟ್ ಕೇಳಿದ್ರೆ ಟೆಲಿಗ್ರಾಮ್ ವ್ಯಾಲೆಟ್ ಕನೆಕ್ಟ್ ಮಾಡಿ ಬಿಟ್ಕೆಟ್ ವ್ಯಾಲೆಟ್ ಕೇಳಿದ್ರೆ ಬಿಟ್ಕೆಟ್ ವ್ಯಾಲೆಟ್ ಮೆಟಾಮಸ್ ಕೇಳಿದ್ರೆ ಮೆಟಾಮಸ್ಗೆ ಆ ವ್ಯಾಲೆಟ್ ಕೇಳಿದ್ರೆ ಆ ವ್ಯಾಲೆಟ್ ನ ಕನೆಕ್ಟ್ ಮಾಡಿ ರೆಡಿಯಾಗಿ ಇಟ್ಕೊಂಡಿರಿ Thanks for watching, Jai